ಶುಭೋದಯ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡ ಶಿಕ್ಷಕಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ವರ್ಣಮಾಲೆ, ವ್ಯಾಕರಣದಲ್ಲಿ ಒಂದಾದ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ನಾವು ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡ್ತಿದ್ವಿ ಅಲ್ವಾ, ಪ್ರಶ್ನೋತ್ತರಗಳನ್ನು. ಸೊ ನಾವು ಯಾವ್ಯಾವುದನ್ನು ನೋಡಿದ್ವಿ, ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು, ಎಷ್ಟು ಅಕ್ಷರಗಳಿವೆ, ಎಷ್ಟು ಅಕ್ಷರಗಳಿವೆ ವರ್ಣಮಾಲೆಯಲ್ಲಿ, 49 ಅಕ್ಷರಗಳನ್ನು ನಾವು ನೋಡ್ಬೋದಲ್ವಾ. ಹಾಗೆ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳನ್ನು ನೋಡ್ಬೋದು, ನಾವು 3 ವಿಧಗಳನ್ನು ನೋಡ್ಬೋದು. ಯಾವ್ಯಾವುದು ವರ್ಣಮಾಲೆಯಲ್ಲಿ ಎಷ್ಟು ಯಾವ್ಯಾವ ವಿಧಗಳಿವೆ, ಸ್ವರಗಳು, ಯೋಗಭಾವಗಳು, ವ್ಯಂಜನಗಳು, ಹೌದಲ್ವಾ. ಸೊ ಹಾಗೆ ಅಂದರೆ ಸ್ವರಗಳಲ್ಲಿ ಎಷ್ಟು ಅಕ್ಷರಗಳು ಬರ್ತವೆ, ಯೋಗಭಾವಗಳಲ್ಲಿ ಎಷ್ಟು ಅಕ್ಷರಗಳು ಬರ್ತವೆ, ಹಾಗೆ ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳು ಬರುತ್ತವೆ ಅಂತ ಹೇಳುವಂಥದ್ದನ್ನು ನಾವು ಅಭ್ಯಾಸ ಮಾಡಿದ್ವಿ. ಹಾಗೆ ಸ್ವರಗಳಲ್ಲಿ ಎಷ್ಟು ವಿಧ, ಯೋಗಭಾವಗಳಲ್ಲಿ ಎಷ್ಟು ವಿಧ, ಹಾಗೆ ವ್ಯಂಜನಗಳಲ್ಲಿ ಎಷ್ಟು ವಿಧಗಳು ಅಂತ ನಾವು ಇವತ್ತೊಂದು ದಿನ ಅಭ್ಯಾಸ ಮಾಡಬೇಕಾಗಿದೆ. ಸರಿ, ಎಲ್ಲಿ ತನ ಯೋಗಭಾವಗಳಂತ ನಾವು ಅಭ್ಯಾಸ ಮಾಡಿದ್ವಿ, ಆದರೆ ಪ್ರಶ್ನೆಗಳನ್ನು ನಾವು ನಿನ್ನೆ ದಿನ ಬಿಡಿಸಿರಲಿಲ್ಲ ಅಲ್ವಾ. ಸೊ ಹಾಗಾದರೆ ಮಕ್ಕಳೇ, ಇವತ್ತೊಂದು ದಿನ ನಾವು ಆ ವರ್ಣಮಾಲೆಗೆ ಸಂಬಂಧಪಟ್ಟಂತ ಇನ್ನೂ ಉಳಿದಂತಹ ಕೆಲವು ಪ್ರಶ್ನೆಗಳನ್ನು ನಾವು ಬರೆಯೋದ್ರ ಮೂಲಕ ಅಭ್ಯಾಸ ಮಾಡೋಣ. ವ್ಯಾಕರಣದಲ್ಲಿ ಯಾವುದು ವರ್ಣಮಾಲೆ ಅಲ್ವಾ? ಒಂದೆಂದು
ಅನುಸ್ವರ ಎರಡನೇದು ವಿಸರ್ಗ ಅಂದರೆ ಇರೋದೇ ಎರಡು ಅಕ್ಷರ ಇರೋದೇ ಎರಡು ಅಕ್ಷರ ಅದರಲ್ಲೂ ಎರಡು ವಿಧ ಹಾಗಾದರೆ ಎಷ್ಟು ಎಷ್ಟೆಷ್ಟು ಒಂದು ಎರಡು ಅಕ್ಷರ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ ಅನುಸ್ವಾರದಲ್ಲಿ ಒಂದು ಅಕ್ಷರ ವಿಸರ್ಗದಲ್ಲಿ ಒಂದು ಅಕ್ಷರವನ್ನು ನಾವು ನೋಡ್ಬೋದು ಅಲ್ವಾ ಯಾವ ಅರ್ಥವಾಗಿದೆ ಅದನ್ನು ಬಂದ್ಬಿಡ್ಲ ಇಲ್ಲೇ ಹೇಳುವಂಥದ್ದು ಅನುಸ್ವಾರ ಹೇಳುವಂಥದ್ದು ವಿಸರ್ಗ ಅಂತ ಇದ್ದಲ್ಲ ನಿಮಗೆ ಸೊ ಯೋಗವಾಹಗಳಲ್ಲಿ ಎಷ್ಟು ಅಕ್ಷರ ಎಷ್ಟು ವಿಧಗಳು ಅವು ಯಾವ್ಯಾವುದು ಹೇಳುವಂಥದ್ದೆಲ್ಲ ನಿಮಗೆ ಗೊತ್ತಾಯ್ತು ಫಾರ್ ಎಕ್ಸಾಂಪಲ್ ಪರೀಕ್ಷೆಯಲ್ಲಿ ಕೇಳ್ತಾರೆ ವಿಸರ್ಗ ಪದ ವಿಸರ್ಗ ಡ್ಯಾಶ್ ಇದು ಹೇಳುವಂಥದ್ದು ಇದಕ್ಕೆ ಉದಾಹರಣೆ ಆಗಿದೆ ಈ ಪದ ಡ್ಯಾಶ್ ಡ್ಯಾಶ್ಗೆ ಉದಾಹರಣೆ ಆಗಿದೆ ಡ್ಯಾಶ್ ಪದಗಳಿಗೆ ಅಕ್ಷರಗಳಿಗೆ ಉದಾಹರಣೆ ಆಗಿದೆ ಆ ಥರ ಪ್ರಶ್ನೆ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಅನುಸ್ವಾರಕ್ಕೆ ಅನುಸ್ವಾರಕ್ಕೆ ಕೇಳೋದನ್ನ ಇಲ್ಲೇ ನಿಮಗೆ ನೋಡ್ತೀನಿ ಓಕೆ ಅನುಸ್ವಾರಕ್ಕೆ ಹನ್ನೊಂದು ಅನು ಇದಕ್ಕೆ ಒಂದು ಉದಾಹರಣೆ ಉದಾಹರಣೆ ಕೊಡಿ ಅಂತ ಕೇಳ್ತೀವಿ ಆಯ್ತಾ ಸೊ ಹಾಗಿದ್ರೆ ಉತ್ತರ ಏನು ಇಲ್ಲಿ ಮೂರು ಆಪ್ಷನ್ಸ್ ಕೊಡ್ತಾರೆ ನಿಮಗೆ ಪರೀಕ್ಷೆಯಲ್ಲಿ ಕೊಡ್ತೀನಿ ನಾನು ಕೊಡಲ್ಲ ಸೊ ಮೂರು ಆಪ್ಷನ್ ಅನ್ನು ಕೊಡ್ತಾರೆ ಒಂದೇದು ಯಾವ್ದು ಕೊಡ್ತಾರೆ ದುಃಖ ಅಂತ ಕೊಡ್ತಾ ಕೊಡ್ಬೋದು ಸುಂದರ ಅಂತ ಕೊಡ್ಬೋದು ಅಥವಾ ನೆಮ್ಮದಿ ಅಂತ ಕೊಡ್ಬೋದು ಸೊ ಈ ಮೂರಲ್ಲಿ ಅನುಸರಿಸಲು ಉದಾಹರಣೆ ಯಾವುದು ಸುಂದರ ಅಲ್ವಾ ಉತ್ತರ ಏನು ಸುಂದರ ಓಕೆ ಹಾಗಿದ್ರೆ ವಿಸರ್ಗಕ್ಕೆ ಉದಾಹರಣೆ ಏನು ವಿಸರ್ಗ ಪದಗಳಿಗೆ ಒಂದು ವಿಸರ್ಗ ವಿಸರ್ಗ ಪದಗಳಿಗೆ ಒಂದು ಉದಾಹರಣೆ ಉದಾಹರಣೆ ಕೊಡಿ ಉತ್ತರ ಹೇಳೋದಾದ್ರೆ ಏನು ಉತ್ತರ ಕೊಡ್ಬೋದು ದುಃಖ ನೋಡಿ ಈ ತರ ಬರುತ್ತೆ ಈ ತರ ಬಂತು ಅಂತಂದ್ರೆ ಈ ತರ ಬಂತು ಅಂತಂದ್ರೆ ಏನ್ ಮಾಡ್ಬೇಕು ಅದು ವಿಸರ್ಗ ಆಗುತ್ತೆ ಹಾಗೆ ಈ ತರ ಬಂತು ಅಂತಂದ್ರೆ ನೋಡಿ ಈ ತರ ಬಂತು ಅಂತಂದ್ರೆ ಅನುಸ್ವಾರ ಈ ತರ ಬಂತು ಅಂತಂದ್ರೆ ಏನು ವಿಸರ್ಗ ಇಷ್ಟ ಅರ್ಥ ಆದ್ರೆ ನಿಮ್ಗೆ ಯೋಗಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರಶ್ನೆಗಳಿಗೂ ಒಂದು ಕ್ಲಾರಿಟಿ ಸಿಕ್ಕಂಗೆ ಆಗುತ್ತೆ ಓಕೆ ಹಾಗಾದ್ರೆ ನಾವು ನೆಕ್ಸ್ಟ್ ಸಂಬಂಧಪಟ್ಟಂತೆ ಏನ್ ಪ್ರಶ್ನೆಯಪ್ಪ ವ್ಯಂಜನಗಳಲ್ಲಿ ಮೊದಲನೇದಾಗಿ ಏನ್ ಕೇಳ್ತೀವಿ ನಾವು ವ್ಯಂಜನಾಕ್ಷರಗಳು ಎಷ್ಟು ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳಿವೆ ಇದನ್ನ ಫಸ್ಟ್ ಕೇಳ್ಬೇಕಲ್ಲ ಸೊ ಅಕ್ಷರಗಳು ನಮ್ಗೆ ಗೊತ್ತಿದ್ರೆ ಆ ಅಕ್ಷರಗಳನ್ನ ನಾವು ವಿಂಗಡಣೆ ಮಾಡ್ಬೋದು ಯಾವ್ಯಾವ ರೀತಿ ಅದರಲ್ಲಿ ಯಾವ್ಯಾವ ತತ್ವ ಅಕ್ಷರಗಳಿವೆ ಎಷ್ಟು ವಿಧಗಳನ್ನ ಮಾಡಿದ್ದಾರೆ ಹೇಳುವಂಥದ್ದನ್ನ ನಾವು ಅಭ್ಯಾಸ ಮಾಡ್ಬೋದು ವ್ಯಂಜನದಲ್ಲಿ ಎಷ್ಟು ವಿಧ ಎಷ್ಟು ಅಕ್ಷರಗಳು ವ್ಯಂಜನದಲ್ಲಿ ಎಷ್ಟು ಅಕ್ಷರಗಳು ಎಷ್ಟು ಅಕ್ಷರಗಳಪ್ಪ ವ್ಯಂಜನಗಳಲ್ಲಿ ಉತ್ತರ ವ್ಯಂಜನದಲ್ಲಿ ಒಟ್ಟು ಒಟ್ಟು 34 ಅಕ್ಷರಗಳಿವೆ ಅಕ್ಷರಗಳಿವೆ ಓಕೆ ಎಷ್ಟು ಅಕ್ಷರಗಳಿವೆ ವ್ಯಂಜನಗಳಲ್ಲಿ 34 ಒಟ್ಟು 34 ಅಕ್ಷರಗಳನ್ನ ನಾವು ವ್ಯಂಜನಗಳಲ್ಲಿ ನೋಡ್ಬೋದು ಹಾಗಾದ್ರೆ ನೋಡಿ ಈ ಕಡೆ ಬರೀತೀನಿ ನಾನು ಮುಂದಿನ ಪ್ರಶ್ನೆಗಳನ್ನ ನಿಮಗೆ ಇಲ್ಲಿ ಕಾಣಿಸ್ಬೋದಲ್ವಾ ಈ ಕಡೆ ನಿಮಗೆ ಕಾಣಿಸ್ತದೆ ಎಷ್ಟು ಪ್ರಶ್ನೆ 14 ಈ ಪ್ರಶ್ನೆ ಅಲ್ವಾ ಸೊ ಹಾಗಾದ್ರೆ ಏನ್ ಕೇಳ್ಬೇಕು ನೆಕ್ಸ್ಟ್ ಪ್ರಶ್ನೆ ವ್ಯಂಜನಗಳಲ್ಲಿ ಎಷ್ಟು ವಿಧ ಅವು ಯಾವುವು ವ್ಯಂಜನದಲ್ಲಿ ಎಷ್ಟು ವಿಧ ಅಂತ ನೋಡ್ಬೋದು ನಾವು ವ್ಯಂಜನ ಎಷ್ಟು ವಿಧ
ಎಷ್ಟು ವಿಧ? ಅವು ಯಾವುವು? ಅವು ಯಾವುವು ಕಾಣಿಸ್ತಾ ಇದೆ ನಮಗೆ? ಸೊ ವ್ಯಂಜನದಲ್ಲಿ ಎಷ್ಟು ವಿಧ? ಅವು ಯಾವುವು? ಎಷ್ಟು ವಿಧ ಇದೆ ವ್ಯಂಜನದಲ್ಲಿ ಉತ್ತರ ಕನ್ನಡದಲ್ಲಿ? ವ್ಯಂಜನದಲ್ಲಿ ಎಷ್ಟು ವಿಧ? ಮೂರು ವಿಧ. ಮೊದಲನೇದಾದ್ರು ಅವು ಅಂತ ಬರೀತೀನಿ. ಅವು ಮೊದಲನೇದಾದ್ರು ಅಲ್ಪ ಪ್ರಾಣ, ಅಲ್ಪ ಪ್ರಾಣ. ಎರಡನೇದು ಮಹಾ ಪ್ರಾಣ. ಮೂರನೇದು ಯಾವುದು? ಅನುನಾಸಿಕ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಒಟ್ಟು ಎಷ್ಟು ಅಕ್ಷರಗಳಿಗೆ ಹೇಳಿದ್ದೀವಿ ನಾವು? 34 ಅಕ್ಷರಗಳು ವ್ಯಂಜನಗಳಲ್ಲಿ ನಾವು ನೋಡ್ಬೋದು. ಹಾಗಾದ್ರೆ ಅದನ್ನ ಮೂರು ವಿಭಾಗವನ್ನಾಗಿ ಮಾಡಿದ್ದಾರೆ, ಮೂರು ವಿಧಗಳನ್ನ ನಾವು ಇಲ್ಲಿ ನೋಡ್ಬೋದು. ಹಾಗಾದ್ರೆ ಒಂದೊಂದು ವಿಧದಲ್ಲಿ ಎಷ್ಟೆಷ್ಟು ಅಕ್ಷರಗಳನ್ನ ನಾವು ನೋಡ್ಬೋದು? ಅಂದರೆ ಅಲ್ಪ ಪ್ರಾಣದಲ್ಲಿ ಎಷ್ಟು ಅಕ್ಷರಗಳಿವೆ, ಮಹಾಪ್ರಾಣದಲ್ಲಿ ಎಷ್ಟು ಅಕ್ಷರಗಳಿವೆ, ಅನುನಾಸಿಕದಲ್ಲಿ ಎಷ್ಟು ಅಕ್ಷರಗಳನ್ನ ನಾವು ನೋಡ್ಬೋದು ಅಂತ ನೋಡೋಣ. ಅಲ್ಪ ಪ್ರಾಣದಲ್ಲಿ ಎಷ್ಟು ಅಕ್ಷರಗಳಿವೆ? 10 ಅಕ್ಷರಗಳಿವೆ. ಇದರಲ್ಲಿ ಎಷ್ಟು ವಿಧ? ಸಾರಿ, ನಮ್ಗೆ ಕನ್ಫ್ಯೂಸ್ ಆಯ್ತು. ಸಾರಿ, ವ್ಯಂಜನದಲ್ಲಿ ಎಷ್ಟು ವಿಧ? ವ್ಯಂಜನದಲ್ಲಿ 2 ವಿಧ. ನೋಡಿ, ಮಿಸ್ಸಿಗೆ ಕನ್ಫ್ಯೂಸ್ ಆಗತ್ತಲ್ಲ. ವ್ಯಂಜನದಲ್ಲಿ ವ್ಯಂಜನದಲ್ಲಿ 2 ವಿಧ. ಅಲ್ಲಿ ಮತ್ತೆ ಡಿವೈಡ್ ಮಾಡ್ತಾರಲ್ವಾ, ಅವು ಒಂದನೇದು ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ. ಎರಡನೇದು ಅವರ್ಗೀಯ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಇದು ವ್ಯಂಜನಗಳಲ್ಲಿರುವಂತಹ ಒಂದು ವಿಭಾಗಗಳು. ನಾನು ಆವಾಗ ಹೇಳಿದ್ದು ನನಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ, ಅದಕ್ಕೆ ಹೇಳಿದ್ದು ಓದ್ಬೇಕು ಓದ್ಬೇಕು ಅಂತ. ಮಿಸ್ಸಿಗೂ ಕೂಡ ಓದಿದ ಸಲಹೆಗಳಲ್ಲ. ಸೊ ವರ್ಗೀಯ ವ್ಯಂಜನದಲ್ಲಿ ಇನ್ನು ಮತ್ತೆ 3 ವಿಧಗಳನ್ನು ನೋಡ್ಬೋದು. ನಾನು ಆವಾಗ ಹೇಳಿದ್ದು ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕವಿರುವಂಥದ್ದು ಅದು ವರ್ಗೀಯ ವ್ಯಂಜನದ ವಿಧಗಳಾಗಿವೆ. ಓಕೆನಾ ಮಗಳ? ನೀವು ಕನ್ಫ್ಯೂಸ್ ಆಗ್ಬೇಡಿ, ಅಂಬೇಡಿ, ಸಾರಿ. ಸೊ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಇರುವಂಥದ್ದು ವ್ಯಂಜನಗಳಲ್ಲಿ ಇರುವಂತಹ ಒಂದು 2 ವಿಧಗಳು. ಸೊ ಹಾಗಿದ್ರೆ 34 ಅಕ್ಷರಗಳಲ್ಲಿ 2 ಕಡೆ ಡಿವೈಡ್ ಮಾಡಿದ್ದಾರೆ. ಸೊ ವರ್ಗೀಯ ವ್ಯಂಜನದಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 25 ಅಕ್ಷರಗಳನ್ನು ನೋಡ್ಬೋದು ನಾವು. ಇದರಲ್ಲಿ ವರ್ಗೀಯ ವ್ಯಂಜನದಲ್ಲಿ, ಅವರ್ಗೀಯ ವ್ಯಂಜನದಲ್ಲಿ 9 ಅಕ್ಷರಗಳನ್ನು ನೋಡ್ಬೋದು. 25 ಅಕ್ಷರಗಳನ್ನ ವರ್ಗೀಯ ವ್ಯಂಜನದಲ್ಲಿ ನೋಡ್ಬೋದು, ಹಾಗೆ 9 ಅಕ್ಷರಗಳನ್ನ ಅವರ್ಗೀಯ ವ್ಯಂಜನದಲ್ಲಿ ನೋಡ್ಬೋದು. ಪ್ರಶ್ನೆಯನ್ನು ಕೊಟ್ಟಾಗ ವರ್ಗೀಯ ವ್ಯಂಜನದಲ್ಲಿ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ಡ್ಯಾಶ್ ಏನಂದ್ಕೊಳ್ತಾರೆ? ವರ್ಗೀಯ ವ್ಯಂಜನದಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಡ್ಯಾಶ್ ಅಂದ್ಕೊಳ್ತಾರೆ. ಸೊ 25, 26, 27 ಈ ತರ ಏನಂದ್ಕೊಂಡಾಗ ನೀವು ಸರಿಯಾದ್ರೆ ಏನಂತ ಹಾಕ್ಬೇಕು? 25, 27 ಕ್ಲಿಕ್ ಮಾಡ್ಬೇಕು. ಆಯ್ತಾ? ಸೊ ಮುಂದೆ ಪ್ರಶ್ನೆಗೆ ಹೋಗೋಣ. ವರ್ಗೀಯ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ? ಎಷ್ಟು ವಿಧ? ಅವು ಯಾವುವು? ಅವು ಯಾವುವು? ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ, ಅವು ಯಾವುವು? ವರ್ಗೀಯ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ? 3 ವಿಧ. ಅವು ಮೊದಲು ಅಲ್ಪ ಪ್ರಾಣ ಹತ್ತಿದೆ, ಎರಡನೇದು ಮಹಾಪ್ರಾಣ ಹತ್ತಿದೆ, ಹಾಗೆ ಮೂರನೇದು ಅನುನಾಸಿಕ,
ಐದೇ. ಸೊ ನೋಡಲು ಎಷ್ಟಾಯ್ತು? 25 ಆಯ್ತು. ನಾನು ಹೇಳಿದ್ದೆ ನಿಮಗೆ ವರ್ಗೀಯ ವ್ಯಂಜನದಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ 25. ಆ 25 ನಾವು ಭಾಗವನ್ನಾಗಿ ಮಾಡಿದಾಗ ಅಲ್ಪ ಪ್ರಾಣ ಹತ್ತಿದೆ, ಮಹಾಪ್ರಾಣ ಅಂತ ನಾವು ನೋಡ್ಬೋದು. ಹಾಗೆ ಅನುನಾಸಿಕದಲ್ಲಿ 5 ನೋಡ್ಬೋದು. ಏನಪ್ಪ ಇದು ಅನುನಾಸಿಕ ಹೇಳ್ತಾರೆ, ಮಹಾಪ್ರಾಣ ಅಂತ ಹೇಳ್ತಾರೆ, ಅಲ್ಪ ಪ್ರಾಣ ಅಂತ. ಹಾಗಾದ್ರೆ ಅದು ಯಾವ ತರ ಅಕ್ಷರಗಳು, ನಾವು ಹೇಗೆ ಉಚ್ಚಾರ ಮಾಡ್ಬೇಕು ಹೇಳುವಂತದ್ದು ನಿಮ್ಗೆ ಪ್ರಶ್ನೆ ಬರ್ತಲ್ಲ. ಸೊ ಅದಕ್ಕೆ ಉತ್ತರವನ್ನು ಹೇಳ್ತೀನಿ. ನಿಮ್ಗೆ 14ನೇ ಪ್ರಶ್ನೆ ಆಗಲ್ವಾ? ಸೊ ಏನು ಹೇಳ್ತಾರೆ, ಅಲ್ಪ ಪ್ರಾಣ ಎಂದರೇನು? ನಿಮಗೆ ಪರೀಕ್ಷೆಯಲ್ಲಿ ಮಗಳೇ ಅಲ್ಪ ಪ್ರಾಣ ಎಂದರೇನು ಅಂತ ಹೇಳಿ ಬರಲ್ಲ. ನೋಡಿ, ನೆನ್ಪಿಟ್ಕೊಳ್ಬೇಕು. ನಿಮ್ಗೆ ಯಾವ ತರ ಪ್ರಶ್ನೆಗಳನ್ನ ಕೊಡ್ತಾರೆ ನಿಮ್ಗೆ, ಫಾರ್ ಎಕ್ಸಾಂಪಲ್ ಅಲ್ಪ ಪ್ರಾಣ ಎಂದರೇನು ಅಂತ ಹೇಳ್ಕೊಳ್ಳೋದ್ರಿಟ್ಟಾಗ ಕಡಿಮೆ ಉಸಿರಿನಿಂದ ಉಸಿರನ್ನು ಬಳಸಿ ಉಚ್ಚರಿಸುವಂತಹ ಪದಗಳನ್ನ ನಾವೇನು ಹೇಳ್ತೀವಿ, ನಾವು ಅಲ್ಪ ಪ್ರಾಣ ಅಂತ ಹೇಳಿ ಹೇಳ್ತೀವಿ. ಸೊ ನಮ್ಗೆ ಪ್ರಶ್ನೆ ಏನ್ ಕೊಡ್ತೀವಿ, ಕಡಿಮೆ ಉಸಿರನ್ನ ಬಳಸಿ ಉಚ್ಚರಿಸುವಂತಹ ಒಂದು ಅಕ್ಷರಗಳಿಗೆ ಡ್ಯಾಶ್ ಎನ್ನುವರು. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಹೆಚ್ಚು ಉಸಿರನ್ನು ಬಳಸಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ಡ್ಯಾಶ್ ಎನ್ನುವರು. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಈ ತರ ಕೊಟ್ಟಾಗ ಕಡಿಮೆ ಉಸಿರನ್ನ ನಾವು ಬಳಸಿ ಯಾವ ಅಕ್ಷರಗಳನ್ನ ನಾವು ಉಪಯೋಗಿಸುತ್ತೇವೆ, ಹೆಚ್ಚು ಉಸಿರನ್ನ ಬಳಸಿ ನಾವು ಯಾವ ಅಕ್ಷರಗಳನ್ನ ಉಪಯೋಗಿಸುತ್ತೇವೆ ಎನ್ನುವಂಥ, ಮತ್ತು ಮೂಗಿನ ಸಹಾಯದಿಂದ ನಾವು ಯಾವ ಯಾವ ಅಕ್ಷರಗಳನ್ನ ನಾವು ಬಳಸುತ್ತೇವೆ ಎನ್ನುವಂಥದ್ದನ್ನ ನಾವು ತಿಳ್ಕೊಂಡ್ರೆ ಏನಾಗುತ್ತೆ, ಪರೀಕ್ಷೆಯಲ್ಲಿ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ಅದಕ್ಕೆ ಪ್ರಶ್ನೆಗಳನ್ನ ನೋಡೋಣ. ನಿಮ್ಗೆ ಪ್ರಶ್ನೆ ಹೇಗೆ ಕೊಡ್ತೀನಿ ನಾನು, ಏನೋ ಕೊಡ್ತಾ ಇರೋದು ಅಲ್ಪ ಪ್ರಾಣ ಎಂದರೇನು? ಐದೇ ತರ ಪ್ರಶ್ನೆ ಕೊಡ್ಬೇಕಲ್ಲ. ಅನ್ನವನ್ನ ಹಾಕಿ ಸಂಬಾರ ಹಾಕಿ ಕಲಸಿ ಹೀಗೆ ಕೊಡ್ಬೋದು. ನೀವು ಜರಿಯೋ ಕೆಲಸನಾದ್ರೂ ನೀವು ಮಾಡ್ಬೇಕಾಗತ್ತಲ್ವಾ? ಸೊ ಇದೇ ತರ ನಾನು ಒಳ್ಳೊಳ್ಳ ಪ್ರಶ್ನೆನಾದ್ರೂ ಕೊಟ್ಟಿರ್ತೀನಿ. ನಿಮಗೆ ಪ್ರಶ್ನೆ ಅರ್ಥ ಆಯ್ತು ಅಂತಂದ್ರೆ ನಾನು ನಿಮ್ಗೆ ಎಕ್ಸಾಮ್ ಅಲ್ಲಿ ಅಥವಾ ಪರೀಕ್ಷೆಯಲ್ಲಿ ಹೇಳಿದಾಗ, ಸೊ ಪರೀಕ್ಷೆಯಲ್ಲಿ ಯಾವುದೇ ರೀತಿ ಪ್ರಶ್ನೆ ಹೇಗೆ ಸೇಮ್ ಒಂದೇ ಪ್ರಶ್ನೆ ನಾನು ಯಾವುದೇ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳಿದ್ರು ಕೂಡ ನಿಮ್ಗೆ ಏನ್ ಮಾಡ್ಬೇಕು, ಉತ್ತರವನ್ನ ಬರೀಲಿಕ್ಕೆ ಗೊತ್ತಾಗ್ಬೇಕು. ಅರ್ಥ ಆಯ್ತಲ್ವಾ? ಸೊ ಅಲ್ಪ ಪ್ರಾಣ ಎಂದರೇನು? ಅಲ್ಪ ಪ್ರಾಣ ಅಂದ್ರೆ ಏನಪ್ಪ, ಕಡಿಮೆ ಏನ ಹೇಳಿದ್ದೆ ನಾನು, ಕಡಿಮೆ ಉಸಿರನ್ನು ಬಳಸಿ ಉಪಯೋಗಿಸುವ ಅಥವಾ ಬಳಸುವ ಉಚ್ಚರಿಸುವ ಅಂತ ಹೇಳಿ ಹಬ್ಬನ ಉಪಯೋಗಿಸುವಂತ ಬೇಡ, ಉಚ್ಚರಿಸುವ. ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುವರು. ಸೊ ಏನ್ ಹೇಳ್ತೀವಿ, ಕಡಿಮೆ ಉಸಿರನ್ನ ಬಳಸಿ ಉಚ್ಚರಿಸುವಂತಹ ಒಂದು ಅಕ್ಷರಗಳಿಗೆ ಏನ್ ಹೇಳ್ತೀವಿ, ಅಲ್ಪ ಪ್ರಾಣ ಅಂತ ಹೇಳ್ತೀವಿ. ಹೌದಲ್ವಾ? ಅಲ್ಲಿ ನಾಯಿಗಳೆಲ್ಲ ರದ್ದು ಮಾಡ್ತೀನಿ. ಅಭ್ಯಾಸ ಎಲ್ಲ ಮಾಡ್ತಾ ಇದ್ದೀರಾ ನೀವೆಲ್ಲ? ಹೋಮ್ವರ್ಕ್ ಅನ್ನೆಲ್ಲ ಸೆಂಡ್ ಮಾಡಕ್ಕೆ ಹೇಳಿದ್ದೆ. ವಿಡಿಯೋವನ್ನ ಎಲ್ಲರೂ ಕೂಡ ತಪ್ಪದೆ ನೋಡ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದೆ. ನನ್ಗೆ ಒಂದ್ ಅಥವಾ ಎರಡೇನೋ ಎರಡು ಮೂರೇನೋ ಹೋಮ್ವರ್ಕ್ ಬರ್ತಾ ಇದೆ. ಎರಡು ಸ್ವಲ್ಪ ಜನ ಕಳಿಸ್ತಾ ಇದ್ದೀರಾ, ಸ್ವಲ್ಪ ಜನ ಕಳಿಸ್ತಾ ಇಲ್ಲ. ಹೋಮ್ವರ್ಕ್ ಎಲ್ಲರೂ ಸೆಂಡ್ ಮಾಡ್ಬೇಕಲ್ಲ. ನೀವು ಬರ್ದಂಗೆ ನಿಮ್ಗೆ ಏನಾಗುತ್ತೆ, ಆ ಪ್ರಾಕ್ಟೀಸ್ ಆಗುತ್ತೆ, ಜಾಸ್ತಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿದೆ. ಸೊ ಅದರಿಂದ ಪ್ರಶ್ನೆಗೆ ಹೋಗೋಣ. ಅಲ್ಲಿ ನೀವು ಹೇಳಿದ್ರು ಪ್ರಶ್ನೆ ಏನು, ಮಹಾಪ್ರಾಣ ಎಂದರೇನು? ಅಲ್ಪ ಪ್ರಾಣ ಆಯ್ತು, ಮಹಾಪ್ರಾಣ ಎಂದರೇನು? ಮಹಾಪ್ರಾಣ ಎಂದರೇನು? ಉತ್ತರ ಏನು ಇದಕ್ಕೆ, ಹೆಚ್ಚು ಹೆಚ್ಚು ಉಸಿರನ್ನು ಬಳಸಿ ಉಚ್ಚರಿಸುವ
ಉಚ್ಚರಿಸುವ ಅಕ್ಷರಗಳಿಗೆ ಏನಂತೀವಿ ನಾವು? ಮಹಾಪ್ರಾಣ ಎನ್ನುವರು. ಮಹಾಪ್ರಾಣ ಎನ್ನುವರು ಇಲ್ಲಿ ಯಾವ ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು ಅಂತ ಹೇಳ್ತೇನೆ. ಪರೀಕ್ಷೆಯಲ್ಲಿ ಹೆಚ್ಚು ಉಸಿರನ್ನು ಬೆಳೆದು ಉಚ್ಚರಿಸುವ ಅಕ್ಷರಗಳಿಗೆ ಡ್ಯಾಶ್ ಎನ್ನುವರು ಅಂತ ಹೇಳಿದ್ದೆ ಅಲ್ವಾ. ಇಲ್ಲಿ ಡ್ಯಾಶ್ ಇಲ್ಲಿ ಆಪ್ಷನ್ಸ್ ಹೇಳ್ಕೊಂಡರೆ ಅಲ್ಪಪ್ರಾಣ, ಮಹಾಪ್ರಾಣ, ಯಾವ್ದಾದ್ರು ಕೊಡ್ಬೋದು. ಕನಗಳು ಅಂತ ಕೊಡ್ಬೋದು, ಸ್ವರಗಳು ಅಂತ ಕರಿಬೋದು, ರಸಸ್ವರ ಅಂತ ಕರಿಬೋದು, ದೀರ್ಘಸ್ವರ ಅಂತ ಕರಿಬೋದು. ಏನಾದ್ರು ಕೊಡ್ತಾರಪ್ಪ ನಿಮ್ಮ ಪರೀಕ್ಷೆಯಲ್ಲಿ ಉತ್ತರ ಗೊತ್ತಿದ್ರೆ ನಿಮಗೆ ಕನ್ಫ್ಯೂಷನ್ಸ್ ಇರಲ್ಲ, ಹೌದಲ್ವಾ? ಸೊ ಹೌದು, ಹೆಚ್ಚಿನ ಉಸಿರನ್ನು ಬಳಸಿ. ನಾವೇನ್ ಹೇಳಿ ಮಾಡ್ತೀವಿ, ಮಹಾಪ್ರಾಣ ಅಂದ್ರೆ ಅಕ್ಷರವನ್ನು ನಾವು ಬಳಸ್ತೀವಿ ಮಹಾಪ್ರಾಣಕ್ಕೆ ಅಂತ ಹೇಳಿ. ಮಹಾಪ್ರಾಣ ಅಂದ್ರೆ ಜಾಸ್ತಿ ಉಸಿರನ್ನ ಬಳಸ್ತೀವಿ. ಯಾವ ಅಕ್ಷರಗಳು ಅಂತ ಹೇಳಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೇಕಪ್ಪ ಅಲ್ವಾ? ಸೊ ನೋಡೋಣ ಮುಂದೆ. ಸೊ ನೋಡಾಯ್ತು, ಹದಿನೆಂಟು ಎಂದರೆ ಅನ್ನಾಸಿಕ ಏನು ಉತ್ತರ? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮುಗಿದ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ಏನಂತ ಹೇಳ್ತೀವಿ ನಾವು? ಅನುನಾಸಿಕರು ಎನ್ನುವರು. ಮುಗಿದ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಒಂದು ಅಕ್ಷರಗಳಿಗೆ ನಾವೇನ್ ಹೇಳ್ತೀವಿ? ಅನುನಾಸಿಕ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ, ಮೂಗಿನ ಬೆಳೆಸ್ಕೊಂಡು ನಾವು ಆ ಅಕ್ಷರಗಳನ್ನ ಹೇಳ್ತೀವಿ. ಕ ಚ ಮ ಲ ಕ ಞ ನ ನ ಮ. ನೋಡಿ ಮೂಗನ ನಿಮ್ಗೆ ಹಿಂಗ್ ಪ್ರೊನೌನ್ಸ್ ಮಾಡೋದಾಗಿರ್ಬೋ. ಕ ಞ ದ ನ ಮ. ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ. ಸೊ ಇದರಲ್ಲಿ ಈ ಅಕ್ಷರಗಳನ್ನ ನಾವೇನ್ ಮಾಡ್ತೀವಿ, ಮೂಗನ್ನ ಬಳಸಿ ನಾವು ಆ ಈ ಅಕ್ಷರಗಳನ್ನ ನಾವು ಉಪಯೋಗಿಸ್ತೀವಿ, ಬಳಸ್ತೀವಿ ಅಂತ ಹೇಳ್ಬೋದು. ಸೊ ಮನೆ ಹಾಗಾದ್ರೆ ಮಕ್ಕಳೇ ನಿಮಗೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಡ್ಯಾಶ್ ಎನ್ನುವರು ಅಂತ ಹೇಳುವಂತ ಪ್ರಶ್ನೆಯನ್ನು ನಿಮಗೆ ಕಟ್ಕೊಡ್ತೀವಿ. ಅನುನಾಸಿಕ ಎಂದರೇನು ಅಂತ ಹೇಳಿ ನಾವು ಕೊಡಲ್ಲ, ಅದೇ ಅಲ್ಲ ಮಗೆ ಕೊಡ. ಯಾವ ರೀತಿಯನ್ನ ಕೊಟ್ಟರು ಕೂಡ ನಿಮ್ಗೆ ಏನ್ ಮಾಡ್ಬೇಕು, ನಿಮ್ಗೆ ಉತ್ತರವನ್ನ ಬರೀಲಿಕ್ಕೆ ಗೊತ್ತಾಗ್ಬೇಕು. ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಹತ್ತೊಂಬತ್ತನೇ ಪ್ರಶ್ನೆ ಏನಪ್ಪ? ಮಹಾಪ್ರಾಣ ಅಕ್ಷರಗಳಿಂದ ಬರೀರಿ. ಮಹಾ ಬೇಡ, ಅಲ್ಪ ಪ್ರಾಣ ಬರೆಯೋಣ. ಅಲ್ಪ ಪ್ರಾಣಾಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳನ್ನು ಬರೆಯಿರಿ. ಬರೆಯೋಣ. ಎಷ್ಟು ಅಕ್ಷರಗಳಿವೆ ಅಂತ ಹೇಳಿದ್ದೀನಿ ನಾನು? ಹತ್ತು ಅಕ್ಷರಗಳನ್ನ ನೋಡ್ಬೋದು. ಯಾವುದು ಉತ್ತರವನ್ನು ಬರೆಯೋಣ? ಅಲ್ಪ ಪ್ರಾಣಾಕ್ಷರಗಳು. ಪ್ರಾಣಾಕ್ಷರಗಳು ಓಕೆ, ಇಲ್ಲಿ ಬರ್ತೀನಿ. ಕ ಚ ಟ ತ ಪ ಗ ಜ ಡ ಡ ಗ. ಎಷ್ಟು ಅಕ್ಷರ ಆಯ್ತು? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಓಕೆ, ಸೊ ಹಾಗಿದ್ರೆ ನೋಡೋಣ. ಕ ನೋಡಿ, ಕ ನಾರ್ಮಲ್ ಕ ನಾವು ಹೇಳುವಾಗ ವ್ಯಂಜನವನ್ನು ಬರೆಯುವಾಗ ಬರಿತೀವಿ. ಖ ಕ ಖ ಗ ಖ ಮ ಚ ಛ ಜ ಝ ಞ ಈ ಥರ ನಾವು ಪ್ರೊನೌನ್ಸ್ ಮಾಡ್ತೀವಿ, ಉಚ್ಚಾರಣೆಯನ್ನು ಮಾಡ್ತೀವಿ. ಹಾಗಾದ್ರೆ ಅಲ್ಲಿ ಅಲ್ಪಪ್ರಾಣನು ಬರುತ್ತೆ, ಮಹಾಪ್ರಾಣನು ಬರುತ್ತೆ, ಅನ್ನಾಸಿನ ಕೂಡ ಬರುತ್ತೆ. ಸೊ ಇಲ್ಲಿ ನಾವು ಏನ್ ಹೇಳಿದ್ದೀವಿ, ನಾವು ಅಲ್ಪಪ್ರಾಣಾಕ್ಷರಗಳನ್ನ ಮಾತ್ರ ಬರಲಿ ಹೇಳಿದ್ವಿ. ಸೊ ಹಾಗಿದ್ರೆ ನಾವು ಏನ್ ಬರೀಬೇಕು? ಕ ಚ ಕ ಪ ಗ ಜ ಡ
ನಾವು ಏನ್ ಹೇಳ್ಬೋದು, ಜಸ್ಟ್ ನಾರ್ಮಲ್ ಆಗಿ ಕಡಿಮೆ ಹಸಿರಿಂದ ಆರಾಮಾಗಿ ಬರೀಬಹುದು ಹೇಳ್ಬೋದು. ಸೊ ಎಷ್ಟು ಅಕ್ಷರಗಳಿವೆ? 10 ಅಕ್ಷರಗಳನ್ನು ನಾವು ನೋಡ್ಬೋದು ಇಲ್ಲಿ. ಹೌದಾ? ಹಾಗಿದ್ರೆ ಇಪ್ಪತ್ತ ಎರಡು ಅವರ್ಗೀಯ
ವ್ಯಂಜನ ನಾಕ್ಷರಗಳ ಸಂಖ್ಯೆ ಕಾಲ್ ಮಾಡಿ ಆಯ್ತಾ. ಸೊ ನಿಮ್ಗೆ ವರ್ಣಮಾಲೆಗೆ ಸಂಬಂಧಪಟ್ಟಂತೆ ಎಲ್ಲ ಡೌಟ್ಸ್ಗಳು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಧನ್ಯವಾದ.